ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಪತ್ರೊಡೆ ಒಗ್ಗರಣೆ ಮಾಡೋಣ. ಇದು ಒಂದು ಉಡುಪಿಯ ಖಾದ್ಯ. ಪತ್ರೊಡೆ ಹೇಗೂ ಮಾಡಿರ್ತೇವೆ. ಮುಂಚೆ ನಾನು ಪತ್ರೊಡೆ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸಿದ್ದೇನೆ. ಈಗ ಅದಕ್ಕೊಂದು ಒಗ್ಗರಣೆ ಹಾಕಿ ಅದನ್ನು ತಿನ್ನೋಣ. ಮಾಡಿಟ್ಟ ಪತ್ರೊಡೆ ತಣ್ಣಗಾದ ಮೇಲೆ ಅದನ್ನು ಕೈಯಿಂದ ಪುಡಿ ಮಾಡ್ಬೋದು, ಇಲ್ಲ ಚಾಕುವಿಂದ ಸಣ್ಣದಾಗಿ ಕತ್ತರಿಸ್ಕೊಳ್ಬೋದು. ಈಗ ಒಲೆ ಹಚ್ಚಿ ಒಲೆ ಮೇಲೆ ಬಾಣದಲ್ಲಿ ಇಟ್ಟು ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ ಹಾಗೂ ಒಂದೆರಡು ಮೂರು ಮೆಣಸಿನಕಾಯಿ ಹಾಕಿ ಸಾಸಿವೆ ಹೊಟ್ಟಿದ್ರ ಮೇಲೆ ಪುಡಿ ಮಾಡಿದಂತಹ ಈ ಪತ್ರೊಡೆನ ಹಾಕಿ ಚೆನ್ನಾಗಿ ಮುಚ್ಚಿ, ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿ ಅದು ಕರಗಲಿ, ನಿಧಾನ ಉರಿಯಲ್ಲಿ ಅದನ್ನು ಮುಚ್ಚುತ್ತಾ ಇರಿ. ಹಾಗೆ ಒಂದು ಕಂಪಷ್ಟು ತೆಂಗಿನಕಾಯಿನ ತುರಿದಿಟ್ಕೊಳ್ಳಿ. ಈಗ ಬೆಲ್ಲ ಎಲ್ಲ ಕರಗಿ ಎಲ್ಲ ಚೆಂದ ಆದಮೇಲೆ ನೀವು ತೆಂಗಿನ ತುರಿನ ಹಾಕಿ ನಿಧಾನವಾಗಿ ಮುಚ್ಚಿ ಅದನ್ನು ಚೆನ್ನಾಗಿ ಮುಗಿಸ್ಬೇಕು. ಈಗ ನೋಡಿ, ಪತ್ರೊಡೆ ಒಗ್ಗರಣೆ ತಯಾರಾಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಹೀಗೆ ಮಾಡಿ ನೋಡಿ, ಪತ್ರೊಡೆ ಒಗ್ಗರಣೆನ ಮಾಡಿ ನೋಡಿ. ಈಗ ನಾವು ಉಪಹಾರಕ್ಕೆ ಇದನ್ನು ಬಳಸ್ಬೋದು, ಇಲ್ಲಾಂದರೆ ಸಾಯಂಕಾಲ ತಿಂಡಿಗೆ ಬಳಸ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮ್ಮದು ಬೆಳಗಿನ ಉಪಹಾರಕ್ಕೆ ಈ ಪತ್ರೊಡೆ ಒಗ್ಗರಣೆ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.